कर्नाटक महाराष्ट्र गडी विवाद विचार के संबंध पट्टंते बीजेपी राष्ट्रीय प्रधान कार्यदर्शी सीटी रवि हेळिके कोट्टिद्दारे। नावु सौहार्दतेयन्न कापाडिकोळ्ळबेकादंत जवाबदारी नम्म मेलिदे, मसी बळियोदागली गलाटेगे अवकाश कोडबारदु। नम्म मुख्यमंत्रिगळु ईगागले मातनाडिद्दारे, महाराष्ट्र डिसिएं जोते सीएं अवरु मातनाडिद्दारे। विवादवन्न कानूनिन चौकट्टिनल्लि बगेहरिसिकोळ्ळबेकागिदे, गडि गोडियन्न एत्तिकट्टि संबंध हाळु माडबारदु, नेल जलद रक्षणे बग्गे यावत्तू कूड राजी माड्कोंडिल्ल अंत चिक्कमगळूरिनल्लि बीजेपी राष्ट्रीय प्रधान कार्यदर्शी सिटि रवि अवरु हेळिद्दारे। महाराष्ट्र वाहनगळिगागलि महाराष्ट्र कर्नाटक वाहनगळिगागलि मसी बळियोदागलि बेरे आगलि माडोदु अदु प्रचोदने माडुवंत केलस आगुत्ते। आ राज्यदल्लि अल्लि अवकाश कोडबारदु, ई राज्यदल्लि इल्लि अदक्के अवकाशवन्नु कोडबारदु। नावु सौहार्दतेयन्नु कापाडिकोळ्ळबेकागिरुव जवाबदारि एरडू राज्यगळ ಆಡಳಿತ ನಡೆಸುವಂತವರಿಗೆ ಇದೆ। ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ? ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಮತ್ತು ಈಗಾಗ್ಲೇನೆ ಬಸವರಾಜ ಬೊಮ್ಮಾಯಿ ಅವರು ದೇವೇಂದ್ರ ಫಡ್ನವಿಸ್ ಅವರು ಇಬ್ಬರು ಮಾತಾಡಿದ್ದಾರೆ। ಗಡಿ ವಿವಾದ ಅದನ್ನ ಕಾನೂನಾತ್ಮಕವಾಗಿ ನ್ಯಾಯಾಲಯದ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ಇಬ್ಬರಿಗೂ ಕೂಡ ಅವಕಾಶ ಇದೆ। ವಿವಾದ ಇರೋ ಸತ್ಯ ಅದನ್ನ ಬಗೆಹರಿಸಿಕೊಳ್ಳಕ ಅವಕಾಶ ಇದೆ। ಇದನ್ನ ಮೀರಿ ನಮ್ಮ ಸಂಬಂಧನೂ ಇದೆ, ನಮ್ಮ ಭಾರತೀಯರು ಅನ್ನುವಂತ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು। ಈಗ ಗಡಿಯನ್ನ ಮೀರಿ ಈ ಸಂಬಂಧಗಳು ಗಟ್ಟಿಯಾಗ್ತಿರೋ ಕಾಲದಲ್ಲಿ ಗಡಿಯ ಗೋಡೆಯನ್ನ ಎತ್ತಿ ಸಂಬಂಧ ಹಾಳು ಮಾಡುವ ಕೆಲಸವನ್ನ ಯಾರು ಕೂಡ ಮಾಡಬಾರದು। ಮತ್ತೆ ಕರ್ನಾಟಕದ ವಿಷಯ ಬಂದಾಗ ಕರ್ನಾಟಕ ಸರ್ಕಾರ ತನ್ನ ನೆಲ ಜಲದ ಸಂರಕ್ಷಣೆ ಬಗ್ಗೆ ಯಾವತ್ತೂ ಕೂಡ ರಾಜಿ ಮಾಡ್ಕೊಂಡಿಲ್ಲ। ಹಾಗೆ ಆ ವಿಷಯದಲ್ಲಿ ಈ ರಾಜಕೀಯ ಪಕ್ಷಗಳು ಕೂಡ ಒಂದಾಗಿ ನಾವು ನಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದೇವೆ। ಹಾಗೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತ ದಾರಿಯನ್ನು ಹುಡುಕಬೇಕೆ ಹೊರತು ಸಂಘರ್ಷದ ದಾರಿಯಲ್ಲ, ಸೌಹಾರ್ದಯುತವಾಗಿಯೇ ಬಗೆಹರಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು। ಇನ್ನೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ, ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ। ಅಣ್ಣಪ್ಪ, ಈಗಾಗಲೇ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ, ಸದ್ಯ ಈಗಿನ ಅಲ್ಲಿನ ಚಿತ್ರಣ ಹೇಗಿದೆ? ಲೀನಾತ್ರಿ, ಖಂಡಿತವಾಗ್ಲೂ ಕಳೆದೊಂದು ವಾರಗಳಿಂದ ಏನು ಗಡಿ ವಿವಾದ ನಡೀತಾ ಇದೆ, ಇದು ಸದ್ಯಕ್ಕೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಯಲ್ಲಿ ರಣರಂಗವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ। ನಿನ್ನೆ ಏನು ನಾರಾಯಣಗೌಡರು ಸಾವಿರಾರು ಕಾರ್ಯಕರ್ತ ಕರ್ಕೊಂಡು ಹೈರೇಬಾಗಿವಾಡಿ ಟೋಲ್ನಲ್ಲಿ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡಿದ್ರು, ಕರ್ನಾಟಕಕ್ಕೆ ನುಗ್ಗುವಂತಹ ಕೆಲಸ ಅಂದ್ರೆ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡಿದ್ರು। ಅದಕ್ಕೆ ಕನ್ನಡ ಏನು ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಖಡಕ್ ಸೂಚನೆಯನ್ನ ನೀಡಿ ಅವರನ್ನ ಹಿರೇಬಾಗಿವಾಡಿ ಟೋಲ್ನಲ್ಲಿ ತಡೆಯುವಂತ ಕೆಲಸ ಮಾಡಿದ್ರು। ಪ್ರಮುಖವಾಗಿ ನಿನ್ನೆ ಕರ್ವೇ ಕಾರ್ಯಕರ್ತರು ಏನು ಬಸ್ಸಿಗೆ ಕಲ್ಲು ಇದು ಲಾರಿಗೆ ಕಲ್ಲು ತೂರಾಟವನ್ನ ಮಾಡಿದ್ರು, ಗ್ಲಾಸ್ ಅನ್ನ ಒಡೆಯುವಂತ ಕೆಲಸ ಮಾಡಿದ್ರು। ಸದ್ಯಕ್ಕೆ ಬೆಳಗಾವಿಯ ಗಡಿ ಭಾಗ ಏನಿದೆ, ಗಡಿ ಭಾಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತದ್ದು। ಹೀಗಾಗಿ ಬೆಳಗಾವಿಯಿಂದ ಏನು ಕರ್ನಾಟಕದ ಬಸ್ಸು ಮಹಾರಾಷ್ಟ್ರಕ್ಕೆ ಹೊರಟಿಲ್ಲ, ಮಹಾರಾಷ್ಟ್ರದ ಬಸ್ಸು ಕರ್ನಾಟಕಕ್ಕೆ ಬರ್ತಿಲ್ಲ। ಹೀಗಾಗಿ ಜನಸಾಮಾನ್ಯರು ಪರದಾಡುವಂತಹ ಸಹಜವಾಗಿ ಜನಸಾಮಾನ್ಯರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ। ಯಾಕಂದ್ರೆ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಏನಿದೆ ದಿನನಿತ್ಯ ಸಾವಿರಾರು ಜನ ಹೋಗೋದು ಬರುವಂತದ್ದು ಇರುವಂತದ್ದು, ಆದ್ರೆ ಬಸ್ಸಿನ ಸಂಪರ್ಕ ಕಡಿತಗೊಂಡಿರೋದ್ರಿಂದ ಜನಸಾಮಾನ್ಯರು ಸಹಜವಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಎಂಬಿಎಸ್ ಪುಂಡರು ನಿನ್ನೆ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಅವ್ರನ್ನ ಭೇಟಿ ಮನವಿ ಮಾಡಿಕೊಂಡ್ರು, ಏನು ಮಹಾರಾಷ್ಟ್ರದ ಸಚಿವರನ್ನ ಕರ್ನಾಟಕಕ್ಕೆ ಭೇಟಿ ನೀಡಲಿಕ್ಕೆ ಅನುಮತಿ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಲಿಕ್ಕೆ ಬಂದ್ರು. ಆ ಸಂದರ್ಭದಲ್ಲಿ ನಾಡದ್ರೋಹಿ ಘೋಷಣೆಯನ್ನ ಎಂಬಿಎಸ್ ಪುಂಡರು ಕೂಗಿದ್ರು, ಹೀಗಾಗಿ ಅವರನ್ನ ಬಂಧನಗೊಳಿಸುವಂತ ಕೆಲಸ ಮಾಡಿದ್ರು. ಈಗ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನವಾಗಿದೆ. ಶರದ್ ಪವಾರ್ ಹೇಳಿಕೆಯಿಂದ ಬೆಳಗಾವಿ ಜಿಲ್ಲೆಯ ಪೊಲೀಸರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿಕೊಂಡ್ರು. ಯಾಕಂದ್ರೆ ಶರದ್ ಪವಾರ್ಗೆ ರಸ್ತ ಚಿತ್ತ ಚರಿತ್ರೆ ಇರುವಂತದ್ದು, ಈ ಹಿಂದೆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಗೋಲಿಬಾರ್ ಅಂತ ಏನು ಅನಾಹುತಗಳು ಜೀವಹಾನಿ ಆಗಿರುವಂತ ಕೆಲಸಗಳು ಆಗಿದ್ವು. ಈಗ ಶರದ್ ಪವಾರ್ ಗಡುವು ಕೊಟ್ಟಿರುವುದು ಬೆಳಗಾವಿ ಜಿಲ್ಲಾಡಳಿತಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಸವಾಲಾಗಿದೆ, ಇದು ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಒಂದ್ ಕಡೆ ಕಾದು ನೋಡ್ಬೇಕಾಗುತ್ತೆ. ಇನ್ನೊಂದ್ ಕಡೆ ಸಿಎಂ ಮಹಾರಾಷ್ಟ್ರದ ಸರ್ಕಾರದ ಜೊತೆ ನಿರಂತರವಾಗಿ ಮಾತುಕತೆಯನ್ನ ಮಾಡ್ತಾ ಇರುವಂತದ್ದು, ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರಲಂತೆ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಎರಡೂ ಕಡೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರದಂತೆ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಗಡಿ ಭಾಗದ ನಾಯಕರು ಇದರ ಈ ವಿಚಾರವಾಗಿ ತುಟಿಪಿಟಿ ಕಂತಿಲ್ಲ. ಮಹಾರಾಷ್ಟ್ರದ ಏನು ಮರಾಠಿಗರ ಓಟು ಓಲೈಕೆಗಾಗಿ ಇದುವರೆಗೂ
ಎಲ್ಲೂ ಕೂಡ ಬಂದು ಹೇಳಿಕೆಯನ್ನ ನೀಡ್ತಿಲ್ಲ ಆದ್ರೆ ಮಹಾರಾಷ್ಟ್ರದ ನಾಯಕರು ಮಾತ್ರ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬರುತ್ತೆ ಅನ್ನುವಂತ ಏನು ಸಂದರ್ಭ ಬಂತು ಅಂದಿನಿಂದ ಇಂದಿನವರೆಗೂ ಪದೇ ಪದೇ ಕ್ಯಾತಿ ತೆಗಿತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಇರುವಂತ ಎಂಎಸ್ ಕಾರ್ಯಕರ್ತರ ಜೊತೆ ಮಾತುಕತೆ ನಡೆಸ್ತಾರೆ ಆದ್ರೆ ಗಡಿಯಲ್ಲಿರುವಂತ ನಾಯಕರು ಯಾಕೆ ಮಾತಾಡ್ತಿಲ್ಲ ಹಾಗಾದ್ರೆ ಇವರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದೆಡೆ ಕನ್ನಡ ಪರ ಸಂಘಟನೆಗಳ ಆಕ್ರೋಶವಾಗಿದೆ ಇಂದು ನಾರಾಯಣಗೌಡರು ಕರೆ ಕೊಟ್ಟಿದ್ರು ರಾಜ್ಯಾದ್ಯಂತ ನಿನ್ನೆ ಏನು ಬೆಳಗಾವಿಗೆ ಪ್ರವೇಶ ನೀಡಲಿಲ್ಲ ಹೀಗಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಒಟ್ಟಾರೆ ಲೀನಾತ್ರಿ ಬೆಳಗಾವಿಯ ಗಡಿ ವಿವಾದ ಏನಿದೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ವಿವಾದವಾಗಿದೆ ಇದು ನಿಗಿ ನಿಗಿ ಕೆಂಡವಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಲೀನಾತ್ರಿ ಥ್ಯಾಂಕ್ ಯು ಅಣ್ಣಪ್ಪ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ